ಫಸ್ಟ್ ಆಫ್ ಆಲ್ ನಿಮಿಕಾ ಏನೆಲ್ಲ ಹೇಳಿದ್ರು ದಟ್ ಇಸ್ ಕಾಪಿ ಪೇಸ್ಟ್, ಯಾಕಂದ್ರೆ ಅವ್ರು ಹೇಳಿದಷ್ಟು ಜನ ನಾನು ಡೆಫಿನೆಟ್ಲಿ ಮೆನ್ಷನ್ ಮಾಡಲ್ಲ, ಅದನ್ನ ಅದಕ್ಕೆ ನಾನು ಪ್ರಿಪೇರ್ಡ್ ಆಗಿದ್ದೀನಿ. ಸೊ ಟು ಬಿಗಿನ್ ವಿತ್, ನನಗೆ ತುಂಬ ಇಂಪಾರ್ಟೆಂಟ್ ಏನನ್ಸುತ್ತೆ ಈ ಸಿನಿಮಾಲ ಅಂತ ವಿಚಾರಗಳನ್ನ ಹೇಳ್ತೀನಿ. ಫಸ್ಟ್ ನಾಯ್ಡು ಬಗ್ಗೆ ಹೇಳಬೇಕು. ನಾಯ್ಡು ಫಸ್ಟ್ ಬಂದು ಮನೇಲಿ ಕತೆ ನರೇಟ್ ಮಾಡಿದಾಗ ಅಥವಾ ನಾನು ನಾಯ್ಡು ನೋಡಿದಾಗ ನಾಯ್ಡು ಬೇರೆ ರೀತಿ ಇದ್ರು, ಅಂದರೆ ತುಂಬ ಹೆಲ್ದಿಯಾಗಿ ತುಂಬ ಲವಲವಿಕೆಯಿಂದಿದ್ರು. ಆ್ಯಕ್ಚುಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ನಾಯ್ಡು ಮುಂಚೆ ಥರ ನಾನು ನಿಮ್ಮನ್ನು ನೋಡಬೇಕು, ಬಿಕಾಸ್ ಐ ತಿಂಕ್ ಅಷ್ಟು ಸ್ಟ್ರೆಸ್ ತೊಗೊಂಡಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ಟೈಮ್ ಆಗಿದೆ. ಆ್ಯಂಡ್ ಆಲ್ಸೋ ಸಿನಿಮಾಗಳಲ್ಲಿ ಒಂದು ಪ್ರೊಡ್ಯೂಸರ್ ಇದ್ದಾಗ ಜವಾಬ್ದಾರಿ ಪೂರ್ತಿ ಒಂದು ಪ್ರೊಡ್ಯೂಸರ್ ನಿರ್ಮಾಪಕರ ಮೇಲೆ ಇರುತ್ತೆ. ಬಟ್ ಐ ತಿಂಕ್ ಈ ಸಿನಿಮಾದಲ್ಲಿ ನಾಯ್ಡು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಎಲ್ಲರನ್ನು ಒಂದುಗೂಡಿಸಿ ಒಂದು ಸಿನಿಮಾ ಮಾಡೋದೇ ಒಂದು ದೊಡ್ಡ ವಿಚಾರ. ಆ ವಿಚಾರದಲ್ಲಿ ನಾಯ್ಡು ಸಕ್ಸೀಡ್ ಆಗಿದ್ದಾರೆ. ನಾಯ್ಡು ಜೊತೆ ಅಂಬಿ, ಎಲ್ಲರೂ ಅಂಬಿ ಬಗ್ಗೆ ಮಾತಾಡೋರು ಎಲ್ಲರೂ ಅನ್ಕೊಂತಾ ಇರ್ಬೋದು ಏನು ಅಂಬಿ ಬಗ್ಗೆ ಮಾತಾಡ್ತಾ ಇದಾರೆ ಎಲ್ಲರೂ ಅಂತ. ಸೊ ಎಲ್ಲರೂ ಕೆಲಸ ಮಾಡ್ತೀವಿ, ಆಬ್ವಿಯಸ್ಲಿ ಶೂಟಿಂಗ್ ಅಂದಲ್ಲಿ ಅದು ನಮ್ಮ ಕರ್ತವ್ಯ, ನಾವು ಕೆಲಸ ಮಾಡ್ತೀವಿ. ಬಟ್ ಅಂಬಿ ಮಾತ್ರ ಎಲ್ಲರನ್ನೂ ನೋಡ್ಕೊಳ್ಳೋದ್ರಲ್ಲಿ ಐ ತಿಂಕ್ ಫಸ್ಟ್ ರ್ಯಾಂಕ್. ಪ್ರತಿ ಸತಿ ಬಂದ್ಬಿಟ್ಟು ಮೇಡಮ್ ಕಾಫಿ, ಮೇಡಮ್ ಟೀ, ಮೇಡಮ್ ಊಟ ತಿಂಡಿ ಜ್ಯೂಸ್ ಅಂತ ಎಲ್ಲರನ್ನೂ ಅಂದರೆ ಈಕ್ವಲಿ ಅವರು ಚೆನ್ನಾಗಿ ನೋಡ್ಕೊಂಡಿದ್ದರಿಂದ ಐ ತಿಂಕ್ ಎಲ್ಲರೂ ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕೆಲಸನೂ ಚೆನ್ನಾಗಿ ಮಾಡಿದ್ದೀರಾ. ಕಮಿಂಗ್ ಟು ನಮ್ಮ ಸಿನಿಮಾಟೋಗ್ರಫರ್ ಎಡಿಟರ್, ಆಲ್ರೆಡಿ ಕೆಲಸ ಮಾಡಿದ್ದೀನಿ, ಆಲ್ರೆಡಿ ತುಂಬ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಐ ತಿಂಕ್ ಅದನ್ನು ನಾವು ತೆರೆ ಮೇಲೆ ನೋಡ್ಬೋದು. ನಮ್ಗೆ ಡೆಫಿನೆಟ್ಲಿ ಒಂದು ವರ್ಕ್ ಕಂಫರ್ಟ್ ಅನ್ನೋದಿತ್ತು. ಆ್ಯಂಡ್ ಮ್ಯೂಸಿಕ್ ಸ್ಪೆಷಲ್ ಮೆನ್ಷನ್, ನನಗೆ ಸುಬ್ಬಲಕ್ಷ್ಮಿ ಸಾಂಗ್ ಐ ತಿಂಕ್ ತುಂಬ ದಿನಗಳ ನಂತರ ಒಂದು ಇಷ್ಟು ಎನರ್ಜಿ ಮತ್ತು ಪೆಪಿ ನಂಬರ್. ಇನ್ಫ್ಯಾಕ್ಟ್ ಅವ್ರ ಸಾಂಗ್ಗೆ ಕೃಷ್ಣ ಮಾಡಿರೋ ಸ್ಟೆಪ್ ಕೂಡ ನಾನು ಕಲಿಯಕ್ಕೆ ಟ್ರೈ ಮಾಡಿದೆ, ನನಗೆ ಬರಲಿಲ್ಲ. ಇಲ್ಲಿ ಸ್ಟೇಜ್ ಮೇಲೆ ಆಮೇಲೆ ಇನ್ನೊಂದ್ಸಲಿ ಎಲ್ಲರೂ ಸೇರಿ ಕಲಿಯೋಣ. ಅಯ್ಯಯ್ಯೋ, ನಾನು ಸರ್ ತುಂಬ ಟ್ರೈ ಮಾಡಿದ್ದೀನಿ ಸರ್, ಬರಲಿಲ್ಲ ನನಗೆ. ಯಾಕಂದ್ರೆ ಆ ಸಾಂಗ್ ಅಲ್ಲಿ ಕೃಷ್ಣ ಅದನ್ನ ತುಂಬಾ ಈಸಿಯಾಗಿ ಕಾಣೋ ತರ ಸ್ಟೆಪ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಅದಷ್ಟು ಈಸಿ ಇಲ್ಲ. ಐ ಡೋಂಟ್ ನೋ ನೀವು ಯಾರೆಲ್ಲ ಟ್ರೈ ಮಾಡಿದೀರಾ, ಬಹುಶಃ ನೋಡಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಮಾಡಕ್ ತುಂಬಾ ಕಷ್ಟ ಆಯ್ತು ನನಗೆ. ಎನಿವೇ, ನಿಮಿಕಾ ಕೆಲಸ ಮಾಡ್ಬೇಕಾದ್ರೆ ನಿಮಿಕಾ ಸರ್ ನಮ್ಗೆ ಕೆಲಸ ಅಷ್ಟೇ, ಅಷ್ಟೊಂದು ನಮಗೆ ಮಾತಾಡೋಕ್ ಟೈಮ್ ಸಿಗ್ತಿರಲಿಲ್ಲ, ವೆರಿ ಫ್ಯೂ. ಬಟ್ ಐ ತಿಂಕ್ ಶೂಟ್ ಆದ ನಂತರ ಐ ತಿಂಕ್ ಐ ಗಾಟ್ ಅ ವೆರಿ ಗುಡ್ ಫ್ರೆಂಡ್. ನಾವು ಅದರ್ವೈಸ್ ನಾವು ಮೀಟ್ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಆ್ಯಂಡ್ ನಮ್ದು ಆಕ್ಟ್ರೆಸಸ್ಗಳದ್ದು ಒಂದಿಷ್ಟು ಡಿಸ್ಕಸ್ ಮಾಡುವಂಥ ವಿಚಾರಗಳನ್ನೆಲ್ಲ, ಶೀಸ್ ಬಿಕಮ್ ಅ ಗುಡ್ ಫ್ರೆಂಡ್ ಈ ಜರ್ನಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ಸ್, ಕಂಗ್ರ್ಯಾಚುಲೇಷನ್ಸ್, ಸಿನಿಮಾ ಕೊನೆಗೂ ತೆರೆಗೆ ಬರ್ತಾ ಇದೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ, ಹೀಗೆ ಒಳ್ಳೊಳ್ಳೆ ಸಿನಿಮಾ ಮುಂದಕ್ಕೆ ಮಾಡಿ. ಆ್ಯಂಡ್ ನಾಯ್ಡು ಕೂಡ ನನ್ನ ಬೆಸ್ಟ್ ವಿಷಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾಯ್ಡು ಆ್ಯಕ್ಚುಲಿ ಸಾಂಗ್ ಟೇಸ್ಟ್ ಮತ್ತು ಅವ್ರದ್ದು ಒಂದು ಕಾಂಟೆಂಟ್ ತಗೊಂಡ್ಬಂದಾಗ ಕೂಡ ಅವ್ರಿಗೆ ಒಂದು ಒಳ್ಳೆ ಟೇಸ್ಟ್ ಇದೆ ಅಂತ ಅನಿಸಿತ್ತು. ಅದು ಐ ತಿಂಕ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಶ್ರೀಸರ್ ಹೇಳಿದಾಗಲೇ ಎರಡು ನಾಯಕಿಯರು ಇದ್ದ ತಕ್ಷಣ ಒಂದು ಲವ್ ಟ್ರಯಾಂಗಲ್ ಅಥವಾ ಲವ್ ಸ್ಟೋರಿ, ಇಬ್ಬರಲ್ಲಿ ಯಾರು ಮದುವೆ ಆಗ್ತಾರೆ, ಆ ಟಿಪಿಕಲ್ ಕತೆ ಅಲ್ಲ ಇದು. ಟ್ರೈಲರಲ್ಲಿ ಎಷ್ಟು ಗೊತ್ತಾಗಿದೆ ಅರ್ಥ ಆಗಿದೆ ಗೊತ್ತಿಲ್ಲ, ಬಟ್ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಓಕೆ, ನನ್ನ ಪಾತ್ರ ಈ ಸಿನಿಮಾದಲ್ಲಿ ನಂದು ಕ್ಯಾಮಿಯೋ, ಒಂದು ಗೆಸ್ಟ್ ಅಪಿಯರೆನ್ಸ್ ಪಾತ್ರ ಆಗಿದ್ರು, ಒಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಕೊಡೋಂಥ ಪಾತ್ರ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಾಂಗ್ಸ್ನ. ಆ್ಯಂಡ್ ಶ್ರೀ ಸರ್ ಹೇಳಿದಾಗೆ ಸಿನಿಮಾಲು ಕೂಡ ರೀರೆಕಾರ್ಡಿಂಗ್ ಎಲ್ಲ ಅದ್ಭುತವಾಗಿ ಬಂದಿದೆ ಅಂತ ಒಂದು ಫೀಡ್ಬ್ಯಾಕ್ ಇದೆ. ಐ ಆಮ್ ಆಲ್ಸೋ ವೈಟಿಂಗ್ ಟು ವಾಚ್ ದ ಫಿಲ್ಮ್. ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ಸ್ ಫಾರ್ ಕಮಿಂಗ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮುಲಣ್ಣ. ಹಾಗೆ ಒಂದೇ ಒಂದು ನಿಮಿಷ ವೇದಿಕೆ ಮೇಲೆ ಇರಿ, ನನ್ನೊಂದು ಆಸೆ ಇದೆ. ಇನ್ನು ಕೃಷ್ಣ ಅವರು ವೇದಿಕೆ ಮೇಲೆ ಬಂದು ಮಾತಾಡೋದು ಬಾಕಿ ಇದೆ, ಆದ್ರೆ ಮಿಲನ್ ಅವರನ್ನು ಮಿಸ್ಟರ್ ಬ್ಯಾಚುಲರ್ ಅಂತ ನೀವೇ ಕರಿಬೇಕು ವೇದಿಕೆ ಮೇಲೆ. ಮಿಸ್ಟರ್ ಬ್ಯಾಚುಲರ್ ಬನ್ನಿ ಅಂತ ನೀವೇ ಕರಿಬೇಕು. ಕೃಷ್ಣ ಅವ್ರದ್ದು ಯಾವ್ದೋ ಸಿನಿಮಾಗೆ, ಕೃಷ್ಣ ಅವ್ರದೊಂದು ಸಿನಿಮಾಗೆ ನಾಯಕಿ ಹುಡುಕಾಟ ನಡೀತಾ ಇತ್ತು. ನಾನು ಮೋಕ್ಷಂದ್ರ ಅವ್ರು ಕೇಳಿದೆ ಅದರ ಒಂದು ಹೀರೋಯಿನ್ ಇದ್ರೆ ಕೊಡಿ ಅಂತ. ಅದನ್ನ ನೀವು ಕೇಳಿಸ್ಕೊಂಡು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಾ ಆಕ್ಚುಲಿ. ಕೃಷ್ಣ ಕತೆ ಒಪ್ಕೊಳ್ಳೋದು ಅಥವಾ ಕತೆ ಚೂಸ್ ಮಾಡ್ಬೇಕಾದ್ರೆ ಕೆಲವ್ರು ಹೇಳ್ತಾರೆ ತುಂಬಾ ಕತೆಗಳು ಮಾಡ್ತಿದ್ರು ಅದು ಇದು ಅಂತ, ಬಟ್ ಒಂದು ಗಟ್ ಫೀಲಿಂಗ್ ಅಲ್ಲಿ ಕತೆ ಒಪ್ಕೊಂತಾರೆ. ಅಂದ್ರೆ ಎಲ್ಲಾ ರೀತಿ ಮಾಡುವಂತ ಪಾತ್ರಗಳನ್ನ ಮಾಡ್ಬೇಕು. ನನಗೆ ತುಂಬಾ ಒಂದೇ ಚೂಸ್ ಮಾಡಿ ಒಂದನ್ನೇ ಒಂದ್ ವರ್ಷ ಎರಡು ವರ್ಷ ಮಾಡೋಕ್ಕಿಂತ ನನಗೆ ತುಂಬಾ ಪಾತ್ರಗಳನ್ನ ಮಾಡೋಕೆ ಇಷ್ಟ ಅಂತ. ಹಾಗೆ ಇದು ಒಂದು ವಿಭಿನ್ನವಾಗಿದೆ ಅಂತ ತಗೊಂಡಿದ್ ಸಿನಿಮಾ. ಐ ತಿಂಕ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಲವ್ ಮಾಕ್ಟೇಲ್ ಆಯ್ತು, ಲವ್ ಮಾಕ್ಟೇಲ್ ಟು ಆಯ್ತು, ತುಂಬಾ ಲವ್ ಸಿನಿಮಾಗಳು ಮಾಡಿದ ನಂತರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಆಕ್ಷನ್ ಇರುವಂತ ಸಿನಿಮಾ ಕೂಡ ಇದು. ಅಂಡ್ ಒಳ್ಳೆ ವಿಷಯ ಇದೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ನಾವಿಲ್ಲಿ ಬಂದ ತಕ್ಷಣ ಸರ್ ಕೇಳ್ತಾ ಇದ್ರು, ಕೃಷ್ಣ ಯಾಕೆ ಯಾವಾಗ್ಲೂ ತುಂಬಾ ಸಪ್ಪಗಿರ್ತೀರಾ ಅಂತ. ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರ ನಾನೇನೋ ಮಾಡ್ಬಿಟ್ಟಿರ್ತೀನಿ ಅವ್ರಿಗೆ ಸಪ್ಪಾಗಿರ್ತಾರೆ ಅಂತ. ಬಟ್ ತುಂಬಾ ಜನಕ್ಕೆ ಈ ಕ್ವಶನ್ ಇದೆ, ಮನೇಲೂ ಹಂಗೆ ಇರ್ತಾರೆ ಅವರು, ಬಟ್ ತೆರೆ ಮೇಲೆ ಬೇರೆ ತರ ಇರ್ತಾರೆ. ತೆರೆ ಮೇಲೆ ಎಲ್ಲ ಎನರ್ಜಿ ಇರುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಇದ್ದಾಗ್ಲೂ ಅಷ್ಟೇ, ನಂಗೆ ಏನು ಬರಲ್ಲ ಏನು ಕಲ್ತಿಲ್ಲ ಅಂತಾರೆ, ಬಟ್ ಅಷ್ಟೇ ಎನರ್ಜಿಲ್ ಮಾಡ್ತಾರೆ, ವಿಚ್ ಇಸ್ ಗುಡ್ ಎನಿವೇ.
ಬಟ್ ಆ ಕನ್ಫ್ಯೂಷನ್ ಕೃಷ್ಣನ ಕ್ಲಿಯರ್ ಮಾಡ್ಬೇಕು. ಎಲ್ಲರೂ ಅನ್ಕೋತಾರೆ ಕೃಷ್ಣ ಸಪ್ಪಗಿರ್ತಾರೆ, ಮಿಲನಾನೇ ರೀಸನ್ ಇರ್ಬೋದು ಅಂತ, ಬಟ್ ನಾನು ಖಂಡಿತ ರೀಸನ್ ಅಲ್ಲ.